ಗೆಳತಿ ಪವಿತ್ರ ಗೌಡಗಾಗಿ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿದ್ದಾರೆ ಇದರ ಬೆನ್ನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ನಡೆ ದಿನದಿಂದ ದಿನಕ್ಕೆ ಕುತೂಹಲವನ್ನ ಮೂಡಿಸಿದೆ ದರ್ಶನ್ ಅರೆಸ್ಟ್ ಆದ ಬೆನ್ನಲ್ಲೇ ತುಂಬಾ ಬೇಸರದಲ್ಲಿರುವಂತಹ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯನ್ನ ಡಿಆಕ್ಟಿವ್ ಮಾಡಿಕೊಂಡಿದ್ದಾರೆ ಬುಧವಾರ ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ಅನ್ಫಾಲೋ ಮಾಡಿದ್ದಾರೆ ದರ್ಶನ್ ಫ್ಯಾನ್ ಪೇಜ್ ಅನ್ನ ಕೂಡ ಅನ್ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ಗೆ ಇದ್ದ ಡಿಪಿ ಫೋಟೋವನ್ನು ತೆಗೆದುಹಾಕಿದ್ದಾರೆ ಇದರಿಂದ ಇನ್ಸ್ಟಾಗ್ರಾಂ ಖಾತೆಯ ಡಿಪಿ ಬ್ಲ್ಯಾಂಕ್ ಆಗಿತ್ತು ಇದಲ್ಲದೆ ಇದರ ನಡುವೆ ಇದೀಗ ತಮ್ಮ ಇನ್ಸ್ಟಾಗ್ರಾಂ ಖಾತೆಯನ್ನ ವಿಜಯಲಕ್ಷ್ಮಿ ಅವರು ಡಿಆಕ್ಟಿವ್ ಮಾಡಿಕೊಂಡಿದ್ದು ಕುತೂಹಲಕ್ಕೆ ಕಾರಣವಾಗಿದೆ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲನ್ನ ಸೇರಿರುವಂತಹ ನಟ ದರ್ಶನ್ ಅವರಿಂದ ವಿಜಯಲಕ್ಷ್ಮಿಯವರು ಅಂತರವನ್ನ ಕಾಯ್ದುಕೊಂಡ್ರ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ ಪ್ರಕರಣಕ್ಕೆ ಸಂಬಂಧ ವಿಜಯಲಕ್ಷ್ಮಿಯವರು ಮೌನವನ್ನ ವಹಿಸಿದ್ದು ಯಾವುದೇ ಹೇಳಿಕೆಗಳನ್ನ ಕೂಡ ನೀಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನ ಕೂಡ ನೀಡಿಲ್ಲ ಗೆಳತಿ ಪವಿತ್ರ ಗೌಡ ವಿಚಾರದಲ್ಲಿ ಡಿ ಬಾಸ್ ಪದೇ ಪದೇ ಎಡಬಟನ್ನ ಮಾಡಿಕೊಳ್ತಾ ಇದ್ದಾರೆ ಈ ಬಾರಿಯೂ ಪವಿತ್ರ ವಿಚಾರವಾಗಿ ದರ್ಶನ್ ಬಂಧನಕ್ಕೆ ಒಳಗಾಗಿದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಇದು ಸಹಜವಾಗಿಯೇ ವಿಜಯಲಕ್ಷ್ಮಿ ಅವರಿಗೆ ಪವಿತ್ರ ಗೌಡ ಮೇಲೆ ಕೆಟ್ಟ ಕೋಪ ಬಂದಿರುವಂತೆ ಮಾಡ್ತಾ ಇದೆ ಆದ್ರೂ ಕೂಡ ತಾಳ್ಮೆಯನ್ನ ವಹಿಸಿಕೊಂಡು ಮೌನಕ್ಕೆ ಶರಣಾಗಿಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಳೆದ ಎರಡ್ ಮೂರು ತಿಂಗಳ ಹಿಂದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಂನಲ್ಲಿ ಪವಿತ್ರ ಗೌಡ ಪತಿ ಮತ್ತು ಮಗಳ ಬಗ್ಗೆ ಫೋಟೋಗಳನ್ನು ಶೇರ್ ಮಾಡಿ ಮಾತಿನ ದಾಳಿಯನ್ನ ನಡೆಸಿದ್ರು ಆದರೆ ಇದರ ಬಳಿಕ ದರ್ಶನ್ ಅಭಿಮಾನಿಗಳಲ್ಲೇ ಎರಡು ಬಣವಾಗಿ ಹೋಯಿತು ಒಂದಿಷ್ಟು ಅಭಿಮಾನಿಗಳ ಬಳಗ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರನ್ನ ಇಷ್ಟಪಡ್ತಾ ಇತ್ತು ಮತ್ತೊಂದಷ್ಟು ಅಭಿಮಾನಿಗಳು ಪವಿತ್ರ ಗೌಡ ಅವರನ್ನ ಅತ್ತಿಗೆ ಅಂತ ಕರೀತಾ ಇತ್ತು ಹಾಗೆಯೇ ಇನ್ನೂ ಹಲವರು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಜೀವನದಲ್ಲಿ ಪವಿತ್ರ ಗೌಡ ಎನ್ ಎಂಟ್ರಿ ಆಗ್ತಿರುವುದನ್ನ ವಿರೋಧ ಕೂಡ ಮಾಡಿದ್ರು ಹತ್ಯೆಯಾದ ರೇಣುಕಾ ಸ್ವಾಮಿ ಕೂಡ ಪವಿತ್ರ ಗೌಡ ಪೋಸ್ಟ್ಗೆ ಬೇಸರದಿಂದ ಕಮೆಂಟ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಇದೀಗ ದರ್ಶನ್ ಅವರು ಪವಿತ್ರ ಗೌಡಗಾಗಿ ಕೊಲೆ ಮಾಡಿರುವಂತಹ ಆರೋಪಗಳನ್ನ ಹೊತ್ತುಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರಿಗೆ ಸಾಕಷ್ಟು ಶಾಕಿಂಗ್ ವಿಚಾರವಾಗಿದೆ ಇದು ಜೊತೆಗೆ ಬೇಸರ ಕೂಡ ಮೂಡಿಸಿದೆ ಇನ್ನು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ಗೆ ಇದೀಗ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅಂತ ಹೇಳ್ತಾರಲ್ವಾ ಅದೇ ತರ ಆಗಿದೆ ಕೈಗೆ ಕೋಳ ಬಿದ್ದ ಮೇಲೆ ಜ್ಞಾನೋದಯವಾಗಿದ್ದು ಪೊಲೀಸರ ಮುಂದೆ ನಾನೇನು ತಪ್ಪು ಮಾಡಿಲ್ಲ ಅಂತ ಪಶ್ಚಾಪತಾಪದ ಮಾತನ್ನ ಆಡಿದ್ದಾರೆ